ವರದಿ ಏನ್ ಬರುತ್ತೆ ಅದನ್ನ ನೋಡೋಣ. ಏನ್ ಬರುತ್ತೆ, ಅವ್ರ ಅಧಿಕಾರಿ ಮೇಲೆ ಬಂದಿದ್ಯಾ ಮತ್ತೆ ಇನ್ಯಾರಾದ್ರೂ ಮೇಲೆ ಬರುತ್ತಾ? ಅದು ಬಂದಾಗ ನಾವು ಖಂಡಿತವಾಗಿ ಯಾವುದೇ ಮುಲಾಜಿಲ್ದೆ ಕ್ರಮ ತಗೊಳ್ತೀವಿ. ಯಾರನ್ನು ಇಲ್ಲಿ ರಕ್ಷಣೆ ಮಾಡುವಂತದ್ದು ಏನೂ ಇಲ್ಲ. ಇಲ್ಲಿ ತೆರೆದ ಮನಸ್ಸು, 40 ಜನ ವಕೀಲರ ಮೇಲೆ ಕೇಸ್ ಹಾಕಿದ್ದಾನೆ. ಅಲ್ಲ, ವಕೀಲರಿಗೆ ಅನ್ಯಾಯ ನೀವ್ ಹೇಳ್ತೀರಾ? ಅಲ್ಲಲ್ಲ, ನೀವ್ ಹೇಳ್ತೀರಾ ಯಾಕೆ ಹಾಕಿದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕಲ್ಲ. ಸುರೇಶ್ ಅವರೇ, ಯಾಕೆ ಹಾಕಿದ್ದಾರೆ ಅಂತ ನಾನು ಗೊತ್ತಾಗ್ಬೇಕಲ್ಲ. ಅದು ಇನ್ವೆಸ್ಟಿಗೇಷನ್, ಇನ್ವೆಸ್ಟಿಗೇಷನ್ ಆದೇಶ ಮಾಡಿರೋದೇ ಅದಕ್ಕಲ್ವಾ? ಯಾರು ತಪ್ಪು ಮಾಡಿದ್ದಾರೆ? ಸಸ್ಪೆಂಡ್ ಮಾಡಿದ್ದಾರೆ ಹೇಳಿ, ಸತ್ಯಾಸತ್ಯ ಗೊತ್ತಾಗೋದಕ್ಕೆ ಉತ್ತರ ಕೊಡ್ಬೇಕಂದ್ರೆ ಉತ್ತರ ಕೊಡ್ತಾರೆ ಸರ್ಕಾರ. ಕೇಸಲ್ಲೂ ಇಂಕ್ವೈರಿ ಮಾಡಿ ಸಸ್ಪೆನ್ಷನ್ ಆಗಿಲ್ಲ. ಸಸ್ಪೆನ್ಷನ್ ಮಾಡಿ ಇಂಕ್ವೈರಿ ಆಗಿರುವಂತಹ ಹಲವಾರು ಕೇಸ್ ಇದೆ. ಮೊನ್ನೆ ಹಾವೇರಿಯಲ್ಲಿ ಆದಂತಹ ಘಟನೆ ಆಗಿ ಒಂದು ವಾರದಲ್ಲಿ ಎಲ್ಲ ಸತ್ಯಾಂಶ ತಿಳ್ಕೊಂಡು ತನಿಖೆಗಿಂತ ಮುಂಚೆನೆ ಸಸ್ಪೆಂಡ್ ಮಾಡಿದ್ರಿ. ಸಭೆ ಸಿಪಿಐನು ಮಾಡಿದ್ರಿ, ಸಬ್ ಇನ್ಸ್ಪೆಕ್ಟರ್ನು ಮಾಡಿದ್ರಿ, ನೀವೇ ಮಾಡಿದಿರಿ, ಅದು ಕಣ್ ಮುಂದೆ ಇದೆ. ಸೊ ನೀವು ಆ ತರದ ಒಂದು ನಿರ್ಣಯ ತೆಗೆದುಕೊಳ್ಳಿ. ನೀವು ಸಸ್ಪೆಂಡ್ ಮಾಡಿ ಇಂಕ್ವೈರಿ ಮಾಡಿ ಯಾರು ಬೇಡ ಅಂತಾರೆ, ಆಮೇಲೆ ಸರಿ ಇದ್ರೆ ವಾಪಸ್ ತಗೊಂಡು ಬನ್ನಿ, ಅಲ್ಲಿಗೆ ತಗೊಂಡು ಬನ್ನಿ, ನಮ್ದೇನು ತಕರಾರಿಲ್ಲ. ಎಷ್ಟು ಕಡೆ ಸಸ್ಪೆಂಡ್ ಮಾಡಿ ಇಂಕ್ವೈರಿ ಮಾಡಿಲ್ಲ ಇತಿಹಾಸದಲ್ಲಿ? ಸೊ ವೈ ಕಾಂಟ್ ಯು ಟೇಕ್ ದಟ್ ವ್ಯೂ? ಮೊನ್ನೆ ಹೋದ ತಿಂಗಳು ನೀವು ಹಾವೇರಿಯಲ್ಲಿ ನೀವೇ ಮಾಡಿದಿರಿ. ಯು ಸಸ್ಪೆಂಡೆಡ್ ಸಿಪಿಐ ನಾಟ್ ಎಸ್ಐ. ಸೊ ಯು ಯುವರ್ ಸೆಲ್ಫ್ ಹ್ಯಾವ್ ಡನ್ ಇಟ್. ಒಂದು ನೀವು ಅದನ್ನ ಆ ತರ ನಿರ್ಣಯ ತಗೊಳಕ್ ಸಾಧ್ಯತೆ ಇದೆ, ನೀವು ತಗೊಳ್ತಾ ಇಲ್ಲ. ಈಗ ಈ ವಿಚಾರದಲ್ಲಿ ಅಲ್ಲಿ ಹಾವೇರಿಯಲ್ಲಿ ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ಮಾಡಿದ್ರು, ಈ ವಿಚಾರದಲ್ಲಿ ಯಾಕೆ ನೀವು ಅದನ್ನ ಇದು ಮಾಡ್ತಿದ್ದೀರಿ? ಯಾವ ಒತ್ತಡದಲ್ಲಿ ಇದ್ದೀರಿ ನೀವು? ಯಾವ ಒತ್ತಡಕ್ಕೆ ಸಿಲ್ಕ್ ಹಾಕಿದ್ರಿ? ಇಲ್ಲಪ್ಪ, ನಾನು ಹಂಗೆ ಹೇಳಲ್ಲ, ಸುಮ್ಮನೆ. ಯಾವ ಒತ್ತಡದಲ್ಲಿದೆ ಅಲ್ಲ, ನನ್ನ ಪ್ರಕಾರ ನಿಮ್ಮ ಆತ್ಮಸಾಕ್ಷಿ ಹೇಳ್ತದೆ ಇದನ್ನ ಬೆಳೆಸಬಾರ್ದು, ಸಸ್ಪೆಂಡ್ ಮಾಡಬೇಕು ಅಂತ ನಿಮ್ಮ ಆತ್ಮಸಾಕ್ಷಿ ಹೇಳ್ತದೆ ನನ್ಗೆ ಅನಿಸ್ತಾ ಇದೆ. ಅದು ಮಿಕ್ಕಿದ್ದು ನಿಮ್ಗೆ ಬಿಟ್ಟಿದ್ದು, ಆದ್ರೆ ಖಂಡಿತ ಉಳ್ಬಣ ಆಗ್ತದೆ. ಇದಕ್ಕೆ ನಾವು ಮಾಡಕ್ಕಾಗೋದಲ್ಲ, ನಮ್ಮ ವಿರೋಧ ಪಕ್ಷ ಸನ್ಮಾನ್ಯ ಅಧ್ಯಕ್ಷ.